ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾ ನವಯುಗದ ನವಪಕ್ಷ. ಈ ನವಯುಗದಲ್ಲಿ ಹೊಸ ರಾಜಕೀಯ ಇತಿಹಾಸವನ್ನು ಬರೆಯಲು ಬ್ರಹ್ಮರ್ಷಿ ಪತ್ರಿಜಿಯವರು ಹುಟ್ಟಿಹಾಕಿದ ಪಕ್ಷವೇ ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾ. ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕದ ಘಟಕದ ಅಧ್ಯಕ್ಷನಾದ ನಾನು ಇದು ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ 12 ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾದ ಗುರುತು ಟೆಲಿವಿಷನ್. ಎಲ್ಲ ಕ್ಷೇತ್ರಗಳಲ್ಲಿ ಅಂದರೆ ನಾನು ಅಧ್ಯಕ್ಷನಾಗಿ ಬಸವನಗುಡಿ, ಚರಣ್ ಬಿ ಗೌಡರವರು ರಾಜಾಜಿನಗರ, ಜಿ ಆರ್ ಬಾಲಾಜಿಯವರು ಶಿವಾಜಿನಗರದಲ್ಲಿ, ಎಸ್ ಎಸ್ ಸರಿತಾ ಅವರು ಯಲಹಂಕದಲ್ಲಿ, ಗೌರಿಬಿದನೂರಿನಲ್ಲಿ ರಾಮಕೃಷ್ಣಯ್ಯನವರು, ಚಿತ್ರದುರ್ಗದಲ್ಲಿ ಮಲ್ಲಿಕಾರ್ಜುನ್ ಶೆಟ್ಟಿಯವರು, ಹಾಗೆ ಬೀದರ್ನಲ್ಲಿ ರಾಮಚಂದ್ರ ಪಂಡರಿಯವರು, ರಾಯಚೂರಿನಲ್ಲಿ ಕೆ ವಿ ರಾಘವೇಂದ್ರರವರು, ಗಂಗಾವತಿಯಲ್ಲಿ ವಿಜಯಕುಮಾರ್ರವರು, ಬಳ್ಳಾರಿ ನಗರದಲ್ಲಿ ಅರುಣಾಚಲಂವರು ನಿಂತಿದ್ದಾರೆ, ಹೊಸಪೇಟ್ ವಿಜಯನಗರ ಆ ಕ್ಷೇತ್ರದಲ್ಲಿ ಮಂಜುನಾಥ್ ಅವರು ಕಣದಲ್ಲಿದ್ದಾರೆ, ಮಂಗಳೂರು ಕರಾವಳಿಯ ಕರ್ನಾಟಕ ಅಂತ ಏನು ಹೇಳ್ತೀವಿ ಅಲ್ಲಿ ಒಬ್ಬ ಯುವ ನಾಯಕರು ಡೆರಿಕ್ ಪಿಂಟೋ ಅಂತ ಅವರನ್ನು ಕಣಕ್ಕೆ ಇಳಿಸಿದ್ದೀವಿ. ಈ ಆಧ್ಯಾತ್ಮಿಕ ವ್ಯಕ್ತಿಗಳಿಗೆ ರಾಜಕೀಯ ಯಾಕೆ ಬೇಕು ಅಂತ ನೀವು ಕೇಳ್ಬೋದು. ನಮಗೆ ಆಧ್ಯಾತ್ಮಿಕತೆ ಮತ್ತು ಧ್ಯಾನ ಪ್ರಚಾರದ ಮುಂಚೂಣಿಯಲ್ಲಿ ಪತ್ರಿಜಿಯವರು ಕಟ್ಟಿದ ಒಂದು ಸಂಸ್ಥೆ ಪಿರಮಿಡ್ಸ್ ಸೊಸೈಟೀಸ್ ಮೂಮೆಂಟ್. ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟ್ನಲ್ಲಿ ಧ್ಯಾನ ಪ್ರಚಾರವೇ ಪ್ರಮುಖ. ಧ್ಯಾನ ಮಾಡುವುದು, ಧ್ಯಾನ ಮಾಡಿಸುವುದು, ಪಿರಮಿಡ್ಗಳನ್ನು ಕಟ್ಟುವುದು, ಅದರ ನಿರ್ವಹಣೆ. ಈ ಒಂದು 20 ವರ್ಷಗಳ ಸತತವಾದ ಪತ್ರಿಜಿಯವರ ಈ ಧ್ಯಾನ ಪ್ರಚಾರದ ಕಾರ್ಯಕ್ರಮ ಇವತ್ತು ಇಡೀ ವಿಶ್ವದಲ್ಲಿ ತಲುಪಿದೆ. ನಾವು ಸುಮಾರು 10,000 ಪಿರಮಿಡ್ಗಳನ್ನ ಇಡೀ ಭಾರತದಲ್ಲಿ ಕಟ್ಟಿದ್ದೇವೆ. ಕರ್ನಾಟಕದಲ್ಲಿ ಬೆಂಗಳೂರಿನ ಹತ್ತಿರ ಕನಕಪುರ ರಸ್ತೆ ಆರೋಹಣಿಗಿಂತ ಮುಂಚೆ 30 ಎಕರೆಯಲ್ಲಿ ಒಂದು ಅತಿ ದೊಡ್ಡದಾದ ಒಂದು ಮೆಗಾ ಪಿರಮಿಡ್ ಅನ್ನು ಕಟ್ಟಿದ್ದೇವೆ. 5,000 ಜನ ಕೂತ್ಕೊಂಡು ನೀವು ಧ್ಯಾನ ಮಾಡಬಹುದು, ಉಚಿತ ಊಟ ಇದೆ. ಹಾಗೆ ಇಡೀ ಕರ್ನಾಟಕಕ್ಕೆ ಈ ಕೊಡುಗೆಯನ್ನು ನೀಡಿದ ಬ್ರಹ್ಮಶ್ರೀ ಪತ್ರಿಜಿಯವರು ಧ್ಯಾನ ಪ್ರಚಾರದ ಜೊತೆಗೆ ಎಲ್ಲ ರೀತಿಯ ಆಧ್ಯಾತ್ಮಿಕ ಸತ್ಯಗಳನ್ನ ಜನರಿಗೆ ಮುಟ್ಟಿಸಲೆಂದೇ ಹುಟ್ಟುಹಾಕಿದ ಸಂಸ್ಥೆ ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾ. ಈ ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾದ ಮೂಲಕ ನಾವು ಕೊಡುವ ಸಂದೇಶ ಏನಂದರೆ ಆತ್ಮಜ್ಞಾನಿಗಳು ಪಾಲಕರಾದರೆ ಆ ರಾಷ್ಟ್ರ ಸುಭಿಕ್ಷವಾಗಿರ್ತದೆ. ಸ್ವಾರ್ಥಿಗಳು, ದುರಾಸೆಯುಳ್ಳವರು, ಜಾತಿವಾದಿಗಳು, ಭ್ರಷ್ಟಾಚಾರಿಗಳು ಈ ರಾಜಕೀಯ ರಂಗವನ್ನು ತುಂಬಿಕೊಂಡು ರಾಜಕೀಯವೇ ಬೇಡ ಅನ್ನುವಷ್ಟು ಜನರಲ್ಲಿ ರೋಸೆತ್ತಿದೆ. ಈ ಒಂದು ಹಿನ್ನೆಲೆಯೊಳಗೆ ನವಯುಗದ ನವಪಕ್ಷವಾಗಿ ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾ ಹೊರಹೊಮ್ಮಿದೆ. ಕರ್ನಾಟಕದ ಜನತೆಯಲ್ಲಿ ನಾನು ಕೇಳುವ ಅತ್ಯಂತ ಕಳಕಳಿಯಿಂದ ವಿನಮ್ರವಾಗಿ ಮನವಿಯನ್ನು ಮಾಡಿಕೊಳ್ಳುತ್ತೇನೆ, ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾಗೆ ತಮ್ಮ ಮತವನ್ನು ಚಲಾಯಿಸಿ ಹಾಗೆ ನಮ್ಮ ಎಲ್ಲ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕಾಗಿ ವಿನಂತಿ.